ಸರ್ ಏನೂ ವರ್ಡ್ಸೇ ಬರ್ತಿಲ್ಲ, ಯಾಕಂದರೆ ಇಷ್ಟು ಖುಷಿ ಆಗ್ತದೆ ಅಂತ ನೆಚ್ಚಿನ ಪ್ರಧಾನಮಂತ್ರಿಯವರು ನಮ್ಮ ಕ್ಷೇತ್ರಕ್ಕೆ ಅದರ ನನ್ನ ಹುಟ್ಟೂರಿಗೆ ಬಂದು ಇಷ್ಟೆಲ್ಲ ಜನರು ನೋಡಿ ಖುಷಿಯಾಗಿ ಒಳ್ಳೆ ಅದ್ಭುತವಾದಂಥ ಮಾತಾಡಿ ಇಡೀ ದೇಶಕ್ಕೊಂದು ಒಳ್ಳೆಯ ಮೆಸೇಜ್ ಕೊಟ್ಟು ನನ್ನ ಕ್ಷೇತ್ರ ಜನತೆಗೂ ಒಳ್ಳೆಯ ಕೃತಜ್ಞತೆ ಸಲ್ಲಿಸಿದರು. ಅದಲ್ಲದೆ ಅವ್ರು ನೋಡೋದೆ ನಮಗೊಂದು ಭಾಗ್ಯ. ನಮಗೆ ಬೂಟಿ ಬೆನ್ನು ತಟ್ಟಿ ಜೋರಾಗಿ ಬೆನ್ನು ತಟ್ಟಿ ಅದ್ಭುತವಾಗಿ ಮಾಡಿದೆ ಅಂತೇಳಿದ ವರ್ಡ್ಸ್ಗಳೇ ನಮಗೆ ನಿಜಕ್ಕೂ ಭಾಳ ಖುಷಿ ಅನ್ನಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ಎಲಿಪ್ಯಾಡಲ್ಲಿ ಆ ಜನ ನೋಡಿ ಎಸ್ ಪಿ ಜಿ ಅವರು ಎಲ್ಲರೂ ಬೇಡ ಸರ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗ್ತಾ ಅನ್ಚೆಕ್ಕರ ಎಲ್ಲರ ಆ ಜನ ನೋಡಿ ನಿಂದಿರಲಾರ್ದೇ ಎಲ್ಲರಿಗೂ ಹೋಗಿ ವಿಶ್ ಮಾಡಿ ಬಂದಿರೋದು ನಿಜಕ್ಕೂ ನಮ್ಮ ಪುಣ್ಯ ರೀ. ಅಷ್ಟೊಂದು ಪ್ರಧಾನಿಯವರು ಖುಷಿಯಾಗಿ ಹೋಗಿರೋದು ಭಾಳ ನಮ್ಗೆ ಖುಷಿ ಅನಿಸ್ತದೆ. ಸರ್ ಇದು ಏನಂದರೆ ಸ್ಕಾಡಾ ಗೇಟು ಅಂತೇಳಿ ಆಟೋಮಿಷನ್ ಗೇಟ್ಸು, ಇದು ಜಗತ್ತಿನಲ್ಲೇ ಎಲ್ಲರಿಗಿಂತ ದೊಡ್ಡ ಪ್ರಾಜೆಕ್ಟ್ ಇದು. ಆಟೋಮಿಷನ್ ಗೇಟಿಂದ 4400 ಗೇಟ್ಗಳು ಇಲ್ಲಿ ಒಟ್ಟು ಕೂಡ ಇವತ್ತು ಉದ್ಘಾಟನೆ ಆಗಿದ್ದಾವೆ. ಅದು ಒಂದು ಕಂಟ್ರೋಲ್ ರೂಮಿಂದ ಇಡೀ ಡ್ಯಾಮ್ನೇ ಕಂಟ್ರೋಲ್ ಮಾಡ್ತಾರೆ. ಈಗ ಮೊದಲು ಏನಾಗ್ತದೆ ಅಂದರೆ ಟೇಲೆಂಡ್ಗೆ ನೀರು ಹೋಗ್ತಿದ್ದಿಲ್ಲ, ಜಗಳ ಜನರ ಹತ್ರ ಜಗಳಾಡ್ತಿದ್ರು, ನೀರು ನಾನು ಬಿಡ್ಗೆ ಹೋಗೋ ನೀವು ಬಿಡು, ಗೇಟೇ ಇದ್ದಿಲ್ಲ. ನೀವು ನಂಬ್ತಿರೋ ನಂಬಂಗ್ಲೋ ಡ್ಯಾಮ್ಗೆ ಎಷ್ಟೋ ಕಾಲುವೆಗಳಿಗೆ ಗೇಟೇ ಇದ್ದಿಲ್ಲ, ಡಿಸ್ಟ್ರಿಬ್ಯೂಟ್ರಿಗವೆಲ್ಲ. ಈಗೆಲ್ಲ ಗೇಟ್ಗಳು ಮಾಡಿ ಆಟೋಮೇಷನ್ ಇದು ಮಾಡಿ ಅದು ಎಲ್ಲ ಕಂಪ್ಯೂಟರೈಸ್ ಸೆಟ್ ಮಾಡಿ ಯಾರಿಗೆ ಎಷ್ಟು ನೀರು ಬೇಕಂತ ಬಿಡೋದ್ರಿಂದ ಸುಮಾರು 80% ಟೇಲೆಂಡರಿಗೆ ನೀರು ಹೋಗ್ತದೆ. ಮೊದಲ 40% ಹೋಗ್ತಿತ್ತು, ಇವತ್ತು 80%ವರೆಗೆ ನೀರು ಹೋಗ್ತದೆ. ಮತ್ತು ಯಾರ ರೈತರ ಮಧ್ಯೆ ಗಲಾಟೆ ಇಲ್ಲ, ಯಾರು ಆಟೋಮೆಟಿಕ್ ಅವ್ರ ಹೊಲಕ್ಕೆ ನೀರು ಬರ್ತದೆ. ಹಿಂಗಾಗಿ ಇದು ಭಾಳ ಒಳ್ಳೆಯ ಯೋಜನೆ. ಈ ಯೋಜನೆನ ದೇಶದ ತುಂಬ ಎಲ್ಲ ಮುಂದುವರ್ಸೋದು ಭಾಳ ಅನುಕೂಲ ಆಗ್ತದೆ. ಸರ್ ಎಕ್ಸ್ಪ್ರೆಸ್ ಹೈವೇ ಏನಾಗ್ತದೆ ಅಂತಂದರೆ 156 ಕಿಲೋಮೀಟ್ರ್ ನಮ್ಮ ಅವಳಿ ಜಿಲ್ಲೆಯಲ್ಲಿ ಹೋಗ್ತದೆ, ಗುಲ್ಬರ್ಗಾ ಯಾದಗಿರಿ. ಈ ಅವಳಿ ಜಿಲ್ಲೆಯಿಂದ ಹೋಗೋದ್ರಿಂದ ಎಕ್ಸ್ಪ್ರೆಸ್ ಹೈವೇ ಬರೋದ್ರಿಂದ ಸೂರತ್ ಚೆನ್ನೈ ಈ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗ್ತದೆ, ಟ್ರಾನ್ಸ್ಪೋರ್ಟಿಂಗ್ ಹೆಲ್ಪ್ ಆಗ್ತದೆ, ಮತ್ತು ಉದ್ಯೋಗಾವಕಾಶ ಸಿಗೋಂಥ ಒಂದು ಕೆಲಸ ಆಗ್ತದೆ. ನಿಜಕ್ಕೂ ಯಾವುದೇ ಒಂದು ಕ್ಷೇತ್ರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮುಖ್ಯ ರಸ್ತೆಗಳು ಇರ್ತವೆ, ಯಾಕಂದರೆ ಅಲ್ಲಿಂದ ಸಾಕಷ್ಟು ಗೂಡ್ಸ್ ಹೋಗೋದು ಇನ್ನಿತರ ಅನುಕೂಲ ಆಗ್ತದೆ. ಅದರಿಂದ ಇಲ್ಲಿ ಒಂದು ನೀರಾವರಿ ಯೋಜನೆ ಸ್ಕಾಡಾದು ಉದ್ಘಾಟನೆ ಮಾಡಿದ್ದು, ಎರಡನೇದು ನ್ಯಾಷನಲ್ ಹೈವೇನ ಎಕ್ಸ್ಪ್ರೆಸ್ ಹೈವೇನ ಅಡಿಗೆಲ್ಲಿ ಹಾಕಿರೋದು, ಅದ್ರ ಜೊತೆಗೆ ಜಲಧಾರ ಸ್ಕೀಮ್ ಅಂದರೆ ಯಾತಗಿರಿ ಜಿಲ್ಲೆಯ 710 ವಿಲೇಜ್ಗಳು ಮತ್ತು 3 ಟೌನು ಸುರ್ಪು ಉಣಸಿಗಿ ಕಕ್ಕೇರ ಕೆಂಬಾಯಿ 3 ಟೌನ್ಗಳು ಇವೆಲ್ಲ ಸುಮಾರು 2,400 ಕೋಟಿ ಅನುದಾನದ ಅದನ್ನು ಅಡಿಗೆಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ಇದಕ್ಕೆ ಬಲ್ಕ್ ವಾಟರ್ ಸಪ್ಲೈ ಹೋಗ್ತದೆ ಮತ್ತು ಇದು ದೇಶದಲ್ಲೇ ಪ್ರಥಮ. ನಾ ಡ್ಯಾಮ್ನಿಂದ ಜಿಲ್ಲೆಗೆ ಕುಡಿಯೋ ನೀರು ಕೊಡ್ತಿರೋದು, ಪ್ರತಿಯೊಂದು ಹಳ್ಳಿಗೆ ಕೊಡ್ತಿರೋದು ದೇಶದಲ್ಲಿ ಪ್ರಥಮ. ಭಾಳ ಅದ್ಭುತವಂತ ಈಗಾಗಲೇ JJM ಜಲ್ ಜೀವನ್ ಮಷಿನಲ್ಲಿ ಎಲ್ಲ ಹಳ್ಳಿಗಳಿಗೆ ನಲ್ ಆಗಿದ್ದಾವೆ. ಇದು ಒಂದು ಆಯ್ತಂದರೆ ಪ್ರತಿ ಊರಿಗೂ ಬಲ್ಕ್ ವಾಟರ್ ಸಪ್ಲೈ ಮಾಡೋದ್ರಿಂದ ಪ್ರತಿಯೊಂದು ಮನೆಗೂ ಎಲ್ಲ ನೀರು ಬರೋ ಟ್ಯಾಪ್ ಆನ್ ಮಾಡೋ ನೀರು ಬರೋಂಥ ಒಂದು ಕೆಲಸ ಆಗ್ತದೆ. ಭಾಳ ಅದ್ಭುತವಾದಂಥ ಕಾರ್ಯವನ್ನು ನರೇಂದ್ರ ಮೋದಿ ಸಾಹೇಬರು ಇವತ್ತು ಉದ್ಘಾಟನೆ ಮತ್ತು ಅಡಿಗೆಲ್ಲಿ ಮಾಡಿ ಹೋಗಿದ್ದಾರೆ. ಸರ್ ನಾನು ಭಾವುಕ ಆದೆ, ಪ್ರಧಾನಮಂತ್ರಿಯವರು ಬಂದು ನನಗೆ ಕೈಗೆ ಜೋರಾಗಿ ಹೊಡೆದು ಬಹುತ್ ಅದ್ಭುತ ಬನಾ ಹೇ ಬಹುತ್ ಅಚ್ಚಾ ಫಂಕ್ಷನ್ ಕಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದರು. ನನ್ನ ಜೀವನ ಸಾರ್ಥಕ ಆಯಿತು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅಣ್ಣವರು ಒಂದು ಯುವಕರ ಥರ ಜೋಶ್ನಲ್ಲಿ ಎಲಿಫೈಡ್ ಹತ್ತಂಥ ಸಂದರ್ಭದಲ್ಲಿ ಎರಡು ಕೈಲೇ ಥಮ್ಸ್ ಅಪ್ ಕೊಟ್ಟು ಕಂಗ್ರಾಟ್ಸ್ ವೆಲ್ ವೆಲ್ ಅಂತ ಹೇಳಿದರು. ಭಾಳ ಖುಷಿ ಆಯಿತು. ಆ ಪ್ರಧಾನಮಂತ್ರಿಯವರು ನಮ್ಮ ಜನರನ್ನು ನೋಡಿ ಜನರ ಹತ್ರ ಹೋಗಿ ಎಲ್ಲರಿಗೂ ಮಾತಾಡಿಸಿ ಕೈ ಬೀಸಿ ಅವ್ರ ದರ್ಶನ ಮಾಡಿದ್ರಲ್ಲ, ನಿಜಕ್ಕೂ ಅದು ಭಾಳ ಖುಷಿ ಅನ್ನಿಸ್ತು. ಒಂದು ರೀತಿ ಏನೋ ಈ ಜೀವನ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ನಮಗೆ. ಭಾಳ ಥ್ಯಾಂಕ್ಸ್. ಅಲ್ಲ ಇದು ಇದೆಲ್ಲ ಆಗೋದಕ್ಕೆ ಈ ಪುಣ್ಯ ಭೂಮಿ ಕೊಡೆಕಲ್ ಬಸವಣ್ಣಪ್ಪನ ಆಶೀರ್ವಾದ ಕಾರಣ. ಯಾಕಂದರೆ ನಮ್ಮ ಭಾಗದಲ್ಲಿ ಯಾವತ್ತೂ ಹೇಳ್ತಾರೆ ಈ 14 ಹರ್ದಾರಿ ಕೊಡೆಕಲ್ ಬಸವಣ್ಣನಿಂದ 14 ಹರ್ದಾರಿ ಕತ್ತೆ ಸತ್ರು ಪಾವನ ಆಗ್ತಂತ ಹೇಳಿ. ಅಂಥ ಪುಣ್ಯ ಭೂಮಿ ಈ ಭೂಮಿಯಲ್ಲಿ ನೀವು ಬಹುಶಃ ನಂಬ್ತಿರೋ ನಂಬಿಲ್ಲ ಗೊತ್ತಿಲ್ಲ, ನೋಟ್ ಬ್ಯಾನ್ ಹಾಕಿಂತ ಮುಂಚೆನೆ ಇಲ್ಲಿ ಒಂದು ಶಿವರಾತ್ರಿಗೆ ಒಂದ್ಸರಿ ವಚನ ತೆಗೆದು ಹೇಳ್ತಾರೆ. ನೋಟ್ ಬ್ಯಾನ್ ಹಾಕಿಂತ ಮುಂಚೆನೆ ಒಂದು ವಚನ ಹೇಳಿದರು ಏನಂತಂತಂದರೆ ಲೆಕ್ಕ ಕೊಡೋಂಥ ಕಾಲ ಬರ್ತದಂತೇಳಿ. ನೋಟ್ ಬ್ಯಾನ್ ಆದಮೇಲೆ ಎಲ್ಲರೂ ಬ್ಯಾಂಕಿಗೆ ನಂದು ಇಷ್ಟು ದುಡ್ಡು ಅಂತ ಲೆಕ್ಕ ಕೊಟ್ಟರು. ಅಂಥ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ಯಶಸ್ಸಿಗೆ ಆ ಬಸವಣ್ಣಪ್ಪರ ಆಶೀರ್ವಾದ, ನನ್ನ ಕಾರ್ಯಕರ್ತರು, ನನ್ನ ಮುಖಂಡರ ಪರಿಶ್ರಮ ಮತ್ತು ಜಿಲ್ಲಾಡಳಿತ
ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನನ್ನ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಯಾಕಂದ್ರೆ ಇದು ಆಗಿರೋದು ಆರು ದಿನದಲ್ಲಿ. ಒಂದು ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಶಾಮಿಲ್ ಇಷ್ಟೆಲ್ಲ ಆಗಕ್ಕೆ ಸಾಧ್ಯ ಅಲ್ಲ. ಇಷ್ಟೆಲ್ಲ ಕಾರಣೀಭೂತ ಎಲ್ಲ ನನ್ನ ಜಿಲ್ಲಾ ಆಡಳಿತ ಅಧಿಕಾರಿಗಳು, ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.